ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ಕೇಳರೆ ಜೋಗ್ ಜಂಕ್ಷನ್ ನ್ಯಾಗ ಬ್ರೇಕ್ ಇದ್ದಾಗ ನೀವು ಎಲ್ಲೂ ಹೋಗಿಲ್ಲ ಅಂತ ಹೇಳಿದ ನನಗೆ ಬಹಳ ಆನಂದ ಆಗಿದೆ ಈಗ ಮಸ್ತ್ ಮನುಷ್ಯ ಬರೋ ಟೈಮ್ ಆಗಿದ್ರಿ ಜೋಗ್ ಜಂಕ್ಷನ್ ನ್ಯಾಗ ಮಸ್ತ್ ಮನುಷ್ಯ ಬರ್ಲಿಕ್ಕೆ ತರ ತೀರ್ಥಹಳ್ಳಿಯಿಂದ ತೀರ್ಥಹಳ್ಳಿ ಒಳಗಿರುವಂತ ಹಲವಾರು ಸಾಂಸ್ಕೃತಿಕ ಸಂಸ್ಥೆಗಳೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ಮುರಳಿಧರ್ ಅವರು ಈಗ ನಮ್ಮ ಇದರಿಗೆ ಬಂದು ತಮ್ಮ ಜೋಗ್ ಗಳನ್ನು ಹೇಳ್ತಾರೆ ಬರಿ ಮುರಳಿಧರ್ ಪ್ಲೀಸ್ ಕಾ ನಮಸ್ಕಾರ ನಮಸ್ಕಾರ ಕರ್ನಾಟಕದ ಮಂದಿ ನಿಮ್ಮ ಜೋಕ್ ಸಲ ಕೈಲಿಗೆ ತರ ಹೇಳ್ರಿ ಜೋಕ್ ಸರ್ ಒಮ್ಮೆ ಹೀಗೆ ಆಗ್ತದೆ ಕೋರ್ಟ್ ನಲ್ಲಿ ಕಲಾಪ ಆರಂಭ ಆಗ್ತದೆ ಆಗ್ತದೆ ಜಡ್ಜ್ ಹಾ ಶುರು ಮಾಡಿ ಅಂತ ಇಬ್ರು ನ್ಯಾಯವಾದಿಗಳು ವಾದ ಮಾಡ್ಲಿಕ್ಕೆ ಎದ್ದ ನಿಲ್ತಾರೆ ಅವರು ಪರಸ್ಪರ ಬಹಳ ಕಚ್ಚಾಡ್ಕೊಂಡವ್ರು ಇವನು ನೋಡಿದ್ಕೊಳ್ಳೆ ಅವನಿಗೆ ಮೈ ಇರ್ತದೆ ಇವನು ನೋಡಿಕೊಳ್ಳೆ ಅವನಿಗೆ ಮೈ ಇರ್ತದೆ ವೆರಿ ಗುಡ್ ಏ ನೀ ಮೂರ್ಖ ನೀ ಅಂತ ನೀ ಮುಟ್ಟಾಳ ನೀ ಅಯೋಗ್ಯ ನೀ ಜೀಬೈಟು ನೀ ದಡ್ಡ ನೀ ನಿಂಗೆ ತಲೆ ಸರಿ ಇಲ್ಲ ಇತ್ಯಾದಿ ಇತ್ಯಾದಿ ಬೈಕೊಳ್ತಾ ಪಾಪ ನ್ಯಾಯಾಧೀಶ ಏನು ಮಾಡಬೇಕು ಮಧ್ಯಪ್ರವೇಶ ಮಾಡಿಬಿಟ್ಟು ಸ್ವಾಮಿ ಘನ ನ್ಯಾಯಾಲಯಕ್ಕೆ ನಿಮ್ಮ ಇಬ್ಬರ ಸ್ವಪವಿವ್ರವಾದ ಪರಿಚಯ ಆಗಿದೆ ದಯವಿಟ್ಟು ವಾದ ಪ್ರಾರಂಭ ಮಾಡಿ ಅಂತ ಒಮ್ಮೆ ಬಸ್ ಸ್ಟ್ಯಾಂಡ್ ನಲ್ಲಿ ಇಬ್ಬರು ಬಸ್ಸಿಗೆ ಕಾಯ್ತಾ ಇರ್ತಾರೆ ಸರ್ ಬಸ್ಸಿಗೆ ಕಾಯ್ತಾ ಇರುವಾಗ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮುಖನೇ ಹೀಗೆ ನೋಡ್ತಾರೆ ಸುಮಾರು ಹೊತ್ತು ನೋಡಿಬಿಟ್ಟು ಸರ್ ನೀವು ತಪ್ಪು ತಿಳ್ಕೊಳ್ಬೇಡ್ರಿ ನಿಮ್ಮನ್ನ ನೋಡಿದ್ರೆ ನನ್ನ ಹೆಂಡತಿನೇ ನೋಡ್ದಂಗೆ ಆಗುತ್ತೆ ಮೀಸೆ ಒಂದು ಬಿಟ್ರೆ ಅಂತ ಶಬಾಶ್ ಅವನಿಗೆ ತುಂಬಾ ಮುಜುಗರ ಆಗಿಬಿಡುತ್ತೆ ಅಲ್ಲಪ್ಪ ನನಗೆ ಮೀಸೆನೇ ಇಲ್ಲಲ್ಲ ಅಂತ ಹೇಳ್ತಾನೆ ಸ್ವಾಮಿ ನನ್ನ ಹೆಂಡತಿ ಮೀಸೆ ಇದೆ ಅಂತಾನೆ ಒಬ್ಬರು ಹೊಸ ಮೇಷ್ಟ್ರು ಕನ್ನಡ ಮೇಷ್ಟ್ರು ಕರೆಕ್ಟ್ ಕನ್ನಡ ಪಾಠ ಕಲಿಸ್ತಾ ಇರ್ತಾರೆ ಗೋವಿನ ಹಾಡು ಅನ್ನೋದು ಪಾಠ ಕರೆಕ್ಟ್ ಗೋವಿನ ಹಾಡು ಪಾಠ ಮಾಡುವಾಗ ಅವರೇ ಗೋವು ಅನ್ನೋ ಹಾಗೆ ಮೈ ಮೇಲೆ ಪರಕಾಯ ಪ್ರವೇಶ ಮಾಡ್ಕೊಂಡು ಪಾಠ ಮಾಡ್ತಾ ಇರ್ತಾರೆ ಪಾಠ ಮಾಡ್ತಾ 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 ಬೋರ್ಡ್ ಮೇಲೆ ಬರೀತಾರೆ ಏನೋ ಬರೀತಾರೆ ಇಡೀ ಕ್ಲಾಸ್ ಘಳ್ ಅಂತ ನಗಾಡ್ತಾರೆ ಮೇಷ್ಟ್ರಿಗೆ ಅನುಮಾನ ಆಗುತ್ತೆ ಇಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಯಾಕಪ್ಪ ನಗಾಡ್ತಾರೆ ಅಂತ ಒಂದ್ಸಲ ಹಿಂಗೆ ತಿರುಗಿ ನೋಡ್ತಾರೆ ನಾನು ಸೆಗಣಿ ಹಾಕುತ್ತೇನೆ ಅಂತ ಮನೆ ಯಜಮಾನ ಮತ್ತು ಸೇವಕ ಕೂತಿರ್ತಾರೆ ಫೋನ್ ರಿಂಗ್ ಆಗ್ತದೆ ಇವನು ಕೆಲಸದವನು ಫೋನ್ ತಗೊಳ್ತಾನೆ ಆ ಕಡೆಯಿಂದ ಅದು ಏನು ಹೇಳಿದ್ರೋ ಗೊತ್ತಾಗಲ್ಲ ಸರ್ ಫೋನ್ ಅಂತ ಕೊಟ್ಬಿಡ್ತಾನೆ ಯಾರಪ್ಪ ಅಂತ ಕೇಳ್ತಾನೆ ಸರ್ ಅದು ಯಾರೋ ಗೊತ್ತಿಲ್ಲ ಇದಾನ ಮೂರ್ಖ ಅಂತ ಕೇಳಿದ್ರು ನಿಮಗೆ ಇರ್ಬೋದು ಅಂತ ಕೊಟ್ಟೆ ಸರ್ ಒಂದು ಕಾರ್ಖಾನೆಯಲ್ಲಿ ಏನಾಗುತ್ತೆ ಬಹಳ ಬಡತನದ ಕಾರ್ಖಾನೆ ಕಾರ್ಮಿಕಕ್ಕೆ ಸರಿ ಸಂಬಳ ಕೊಡ್ತಾ ಇರೋದಿಲ್ಲ ಓಕೆ ಆದರೂ ಸಹ ಒಬ್ಬ ಕಾರ್ಮಿಕ ದಿನ ಕಾರ್ಖಾನೆ ಆವರಣ ಎಲ್ಲ ಗುಡಿಸಿ ಕಸಾನ ಬಕೆಟಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇರ್ತಾರೆ ಓಕೆ ಯೂನಿಯನ್ ಅವರಿಗೆ ಅವನ ಮೇಲೆ ಸಿಟ್ಟು ಬಂದ್ಬಿಡುತ್ತೆ ಏನಯ್ಯ ನಿನಗೆ ಸಂಬಳನೇ ಸರಿ ಕೊಡ್ತಾ ಇಲ್ಲ ಮಾಡೋ ಕೆಲಸಕ್ಕೆ ಇದೇನು ಎಕ್ಸ್ಟ್ರಾ ಕೆಲಸ ಕಸ ಗುಡಿಸಿ ಹೊರಗೆ ಹಾಕೊಂಡು ಮಾಡ್ತಾ ಇದೆಯಲ್ಲ ನಮಗೆಲ್ಲ ಇದು ಅವಮಾನ ಅಲ್ವಾ ಅವನು ಅವನ ಬದಿ ಕರ್ಕೊಂಡು ಹೋಗ್ಬಿಟ್ಟು ಅಣ್ಣ ನಿಂಗೆ ವಿಷಯ ಗೊತ್ತಿಲ್ಲ ನಾನು ಪ್ರತಿದಿನ ಕಸ ತೊಗೊಂಡು ಹೋಗ್ತಿರೋದು ಹೌದು ಅದ್ರ ಜೊತೆಗೆ ಒಂದು ಹೊಸ ಬಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಮುರಳಿಧರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಮ್ಮ ಜೋಗ್ ಜಂಕ್ಷನ್ಗೆ ಬರ್ತೀರಿ ಅಂತ ಜೋಗ್ಗಳನ್ನು ಹೇಳಲಿಕ್ಕೆ ನಾವು ಕಾಯ್ತಿರ್ತೇವೆ ಬರ್ತೀವಿ ಥ್ಯಾಂಕ್ ಯು ನಿಮ್ಮಲ್ಲೇ ಮಸ್ತ್ ಮನುಷ್ಯ ಇದ್ರೆ ದಯವಿಟ್ಟು ನಮಗೆ ಕಳಿಸೋದನ್ನು ಮರಿಬೇಡ್ರಿ ವಿವರಗಳು ನಿಮ್ಗೆ ಗೊತ್ತಾಗವಲ್ಲ ಇಲ್ಲ ನನ್ನ ಸ್ಕ್ರೀನ್ ಮೇಲೆ ಬರ್ತದೆ ನೋಡ್ರಿ ಇದು ನಮ್ಮ ಅಡ್ರೆಸ್ಸು ಇಲ್ಲಿಗೆ ಆ ಮನುಷ್ಯರ ವಿವರಗಳನ್ನು ಮತ್ತು ಅವ್ರು ಹೇಳ್ಬೇಕಂತಿರೋ ಜೋಗ್ಗಳನ್ನು ಕಳಿಸ್ರಿ ಹಂಗೆ ಚಲೋ ಜೋಗ್ ನಿಮ್ಮ ಮೊಬೈಲಿಗೆ ಬಂದರೆ ನಮ್ಮ ಮೊಬೈಲಿಗೆ ಕಳಿಸ್ರಿ ನಂಬರ್ ಅದ 9 9 0 0 9 8 0 0 9 9 ಮುಂದೆ ಮತ್ತೆ ಜೋಗ್ ಜಂಕ್ಷನ್ ಪ್ರತಿದಿನ 8:15 ಸುವರ್ಣ ನ್ಯೂಸ್ 9 ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಗ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳುಹಿಸಿ ನಮ್ಮ ವಿಳಾಸ ಮುಂದೆ ಜೋಗ್ ಜಂಕ್ಷನ್ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 204 ಎಂಬಸಿ ಸ್ಕ್ವೇರ್ ಇನ್ಫ್ಯಾಂಟ್ರಿ ರೋಡ್ ಬೆಂಗಳೂರು 1